ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ನಾನು ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಡಯಟ್ ಅಂದ ತಕ್ಷಣ ತುಂಬ ಜನ ಅಕ್ಕ ಇನ್ನು ಪಾಪು ಚಿಕ್ಕದಿದೆ ಬೇಡ ಇವಾಗ ಡಯಟ್ ಮಾಡಬೇಡಿ ಹಂಗೆ ಅಂತ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಾನು ಯಾವುದೇ ಥರದ ರಿಸ್ಟ್ರಿಕ್ಷನ್ ಡಯಟ್ ಮಾಡ್ತಾ ಇಲ್ಲ. ಡಯಟ್ ಅಂದ ತಕ್ಷಣ ಯಾಕೆ ಎಲ್ಲರೂ ಅದೊಂಥರ ಕೆಟ್ಟದ ಥರ ಅನ್ಕೊಳ್ತಾ ಡಯಟ್ ಮಾಡಿದರೆ ಮಗುಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಡಯಟ್ ಇನ್ ದ ಸೆನ್ಸ್ ನಮಗೆ ಹೆಲ್ದಿಯಾಗಿ ತಿನ್ನಬೇಕು. ಸೊ ಅದು ಮೇನಾಗಿ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಸೊ ಪಾಪು ಇದೆ ಅಲ್ಲ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಲೂ ಹೇಳಿದ್ದೆ ನಿಮಗೆ. ಕ್ವಾಂಟಿಟಿ ಅಂದರೆ ಇಷ್ಟೇ ಕ್ವಾಂಟಿಟಿ ತೊಗೋಬೇಕು, ಅಷ್ಟೇ ಕ್ವಾಂಟಿಟಿ ತೊಗೋಬೇಕು ಅಂತ. ನಾನೇನು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಈ ಟೈಮಲ್ಲಿ, ಯಾಕಂದರೆ ಬೇಬಿ ಇದೆ. ಅದೇ ನಾರ್ಮಲ್ ಆಗಿ ನಾವು ಮಾಡುವಂಥ ಡಯಟ್ ಚಾಲೆಂಜಸ್ಸಲ್ಲೆಲ್ಲ ಪೋರ್ಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಆದರೆ ಬ್ರೆಸ್ಟ್ಫೀಡ್ ಮಾಡೋರು ನಿಮಗೆ ಎಷ್ಟು ಹೊಟ್ಟೆ ತುಂಬ ಅಷ್ಟು ತಿನ್ನಬೇಕು. ಸೊ ಮೇನ್ ಅದೇ ನನ್ನ ಗೋಲ್ ಇರೋದು, ಹೊಟ್ಟೆ ಹಸಿಕೊಂಡು ಇಲ್ಲ ಅಷ್ಟೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ವೇಟ್ ರೆಡ್ಯೂಸ್ ಆಗಬೇಕು ಅಂತ. ನಾನು ಈ ಡಯಟ್ ಮಾಡ್ತಾ ಇಲ್ಲ. ಬೇಬಿಗೆ ಮಿಲ್ಕ್ ಸಪ್ಲೈ ಚೆನ್ನಾಗಿ ಬರಬೇಕು, ಬ್ರೆಸ್ಟ್ ಮಿಲ್ಕ್. ಜೊತೆಗೆ ಅನ್ಹೆಲ್ದಿ, ನಾನೇನು ಸಕ್ಕರೆನ ತೊಗೊತಿದ್ದೆ ಆ್ಯಂಡ್ ಕ್ರೇವಿಂಗ್ಸ್ ಅಂತೂ ತುಂಬ ಆಗ್ತಿತ್ತು. ಒಂದೊಂದು ಸಲ ತಿಂದರೆ ಒಂದೊಂದು ಪಾಕೆಟ್ ಫುಲ್ ಪಾಕೆಟ್ ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟ್ಸು, ಇಲ್ಲಾಂತಂದರೆ ಬೋಂಡಾ, ಆ ಥರದ ಎಲ್ಲನೂ ಅನ್ಹೆಲ್ದಿ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿತ್ತು. ಸೊ ಫೀಡ್ ಮಾಡ್ತಿರ್ತೀವಲ್ಲ, ಸಿಕ್ಕ ಸಿಕ್ಕಿದ್ದೆಲ್ಲ ತಿಂತಾ ಇದ್ದೆ ನಾನು ಸ್ಪೆಷಲಿ. ಹಾಗಾಗಿ ಹೇಗಾದರೂ ಮಾಡಿ ಇದೆಲ್ಲ ಕಟ್ಡೌನ್ ಮಾಡಬೇಕು. ಸೊ ಒಂದು ಚಾಲೆಂಜ್ ಅಂತ ತೊಗೊಂಡ್ರೆ, ಸೊ ಒಂದು ನಮ್ಮ ಪಾಪುಗೆ ನಾಮಕರಣ ಟೈಮಲ್ಲಿ ಇಷ್ಟು ವೇಟ್ ರೆಡ್ಯೂಸ್ ಆಗಬೇಕು ಅಂತ ನನ್ನ ಮೈಂಡಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಅನ್ಹೆಲ್ದಿ ಕಟ್ ಮಾಡಿಬಿಟ್ಟು ಹೆಲ್ದಿ ವೇಯಲ್ಲಿ ಹೇಳಿದ್ದಲ್ಲ, ಪಾಪುಗೂ ಬ್ರೆಸ್ಟ್ ಮಿಲ್ಕಿಗೆ ಹೆಲ್ಪ್ ಆಗಬೇಕು ಆ್ಯಂಡ್ ನನ್ನ ವೇಟ್ ಲಾಸ್ಗೂ ಹೆಲ್ಪ್ ಆಗಬೇಕು, ಆ ಥರ ನಾನು ಡಯಟ್ನ ಮಾಡ್ತಾ ಇರೋದು. ಸೊ ನಿಮಗೆ ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಸೊ ಓವರಾಲ್ ಆಗಿ ಎಲ್ಲ ಥಿಂಕ್ ಮಾಡಿನೇ ಈ ಡಯಟ್ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿರೋದು. ಆ್ಯಂಡ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಪ್ರತಿಯೊಂದು ನಾನು ವಿಡಿಯೋಸ್ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಾ, ಇಲ್ಲ ಡಯಟ್ ಚಾಲೆಂಜ್ ಥರ ಮಾಡ್ತಾ ಇದ್ದೀನಾ, ಈ ಡಯಟ್ನ ಯಾರೆಲ್ಲ ಫಾಲೋ ಮಾಡ್ಬೋದು, ತುಂಬ ಜನ ನನ್ನ ಜೊತೆನೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಕಾಯ್ತಾ ಇದ್ದೀರಾ. ಸೊ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ, ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಬೇಕು, ಸ್ಕಿಪ್ ಮಾಡಬೇಡಿ. ಆಮೇಲೆ ಮತ್ತೆ ಕಮೆಂಟ್ಸಲ್ಲಿ ಅದೇ ಕೇಳ್ತಾ ಇರ್ತೀರಾ, ನಾನು ಆಲ್ರೆಡಿ ವಿಡಿಯೋಸಲ್ಲಿ ಹೇಳಿದ್ರು, ಅದಕ್ಕೆ ಫಸ್ಟ್ ಹೇಳ್ಬಿಡ್ತಿದ್ದೀನಿಲ್ಲ, ಎಲ್ಲನೂ ವಿಡಿಯೋಲ್ಲಿರುತ್ತೆ, ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ನಾನೇನು ಅಂದ್ಕೊಂಡೆ, ರೆಗ್ಯುಲರಾಗಿ ವಿಡಿಯೋನ ಶೂಟ್ ಮಾಡಿ ಡೇ ಟು ಡೇ ಹಾಕೋದಕ್ಕೆ ಖಂಡಿತ ಆಗೋದಿಲ್ಲ, ಪಾಪು ಇದೆಲ್ಲ ನನಗೆ ಎಡಿಟಿಂಗ್ ಕೆಲಸ ಎಲ್ಲ ತುಂಬಾ ಇರುತ್ತೆ. ಸೊ ಹಂಗಾಗಿ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಆಲ್ಟರ್ನೇಟಿವ್ ಡೇಸೇ ಬರುತ್ತೆ, ಒಂದಿನ ಬಿಟ್ಟು ಒಂದಿನ. ನಾನು ನಾರ್ಮಲಾಗಿ ವ್ಲಾಗ್ಸ್ ಎಲ್ಲ ಹೇಗೆ ಮಾಡ್ತಿದ್ನಲ್ಲ ಅದರಲ್ಲೇ ಇನ್ಕ್ಲೂಡ್ ಮಾಡ್ತೀನಿ, ನಾನು ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ, ಏನು ತೊಗೊಳ್ತಾ ಇದ್ದೀನಿ, ರೆಸಿಪೀಸ್ ಇದ್ರೆ ರೆಸಿಪೀಸು. ಆ್ಯಂಡ್ ಇನ್ನೊಂದೇನು ಅಂದ್ಕೊಂಡೆ ಅಂತಂದರೆ, ಸೊ ನನ್ನ ಜೊತೆಗೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಲ್ಲ ನೀವು, ತುಂಬ ಜನ ಕಮೆಂಟ್ ಮಾಡಿದ್ರೆ ನನಗೆ. ಸೊ ಅಂಥವ್ರಿಗೂ ಹೆಲ್ಪ್ ಆಗಲಿ ಅಂತ ನಾನು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಸೊ ಡೈಲಿ ಶಾರ್ಟ್ ವಿಡಿಯೋ ಮಾಡೋದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ನನಗೆ. ಸೊ ಜಸ್ಟ್ 1 ಮಿನಿಟ್ ವಿಡಿಯೋ ಅಲ್ಲ, ಶಾರ್ಟ್ ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತೀನಿ, ಲೈಕ್ ರೆಗ್ಯುಲರಾಗಿ ನಾನು ಏನೇನು ತೊಗೊಳ್ತಿರ್ತೀನಿ ಏನೇನಿಲ್ಲ ಅನ್ನೋದು. ಬಟ್ ರೆಸಿಪೀಸ್ ಇರಲ್ಲ ಅದರಲ್ಲಿ. ನಿಮಗೆ ರೆಸಿಪೀಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಾನು ಮಾಡುವಂಥ ವೀಡಿಯೋಸ್ ಏನಿರುತ್ತಲ್ಲ, ಮಧ್ಯಾಹ್ನ 1:30 ವೀಡಿಯೋಸ್ ಬರುತ್ತೆ. ಸೊ ಅದರಲ್ಲಿ ನಾನು ರೆಸಿಪೀಸ್ ಆಗಿರ್ಬೋದು, ಇಲ್ಲಾಂತಂದರೆ ನಾನು ಮಾಡುವಂಥ ಯಾವ ಥರ ಏನೇನು ಫೀಲ್ ಆಗ್ತಿದೆ, ಹೇಗೆ ಡಯಟಿಂದ ಅಪ್ಡೇಟ್ಸ್ ಎಲ್ಲ ಬೇಕು ಅಂತಂದರೆ ನಿಮಗೆ ರೆಗ್ಯುಲರಾಗಿ ನೀವು ವೀಡಿಯೋಸ್ನ ನೋಡ್ತಾ ಇರಬೇಕಾಗುತ್ತೆ. ಸೊ ಶಾರ್ಟ್ ವೀಡಿಯೋಸು ಬರುತ್ತೆ ಆ್ಯಂಡ್ ಲಾಂಗ್ ವೀಡಿಯೋಸ್ ನಿಮಗೆ ಆಲ್ಟರ್ನೇಟಿವ್ ಡೇಸಲ್ಲಿ ಬರುತ್ತೆ, ವಿತ್ ವ್ಲಾಗ್ಸ್ ಜೊತೆ ಮಾಡ್ತೀನಿ. ಯಾಕಂದರೆ ವ್ಲಾಗ್ ನೋಡೋಕ್ಕೆ ಇಷ್ಟಪಡೋರು ಅದನ್ನ ಮಿಸ್ ಮಾಡ್ಕೊಳ್ತಿರ್ತಾರಲ್ಲ, ಹಾಗಾಗಿನೇ. ಸೊ ಇದು ಅಪ್ಡೇಟ್ ಇತ್ತು. ಮತ್ತು ನೆಕ್ಸ್ಟ್ ಇದೊಂದು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ನೆಕ್ಸ್ಟ್ ಏನು ಅಂತಂದರೆ, ನನ್ನ ವೇಟ್ ಎಷ್ಟಿದ್ದೀನಿ ಆಲ್ರೆಡಿ ಅಂತ ನಾನು ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ ಈ ವಿಡಿಯೋಲ್ಲೂ. ನಾನು ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸು, ಎಕ್ಸಾಕ್ಟಾಗಿ 67.8 kgs ಇದೀನಲ್ಲ. ನನ್ನ ಟಾರ್ಗೆಟ್ ತುಂಬ ಜಾಸ್ತಿ ಏನಿಲ್ಲ, 1-5 kgs ಕಡಿಮೆ ಆಗಬೇಕು. 1 ತಿಂಗಳ ಅರೌಂಡ್ ಪಾಪುದು ನಾಮಕರಣ ಅಷ್ಟರಲ್ಲಿ 1-4-5 kg ಕಡಿಮೆ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಬಟ್ ಪೋರ್ಷನ್ ಕಂಟ್ರೋಲ್ ಇಲ್ಲದಂಗೆ ಎಷ್ಟು ಬೇಕೋ ಅಷ್ಟು ತಿಂದರೆ ಹೇಗೆ ವರ್ಕ್ ಆಗುತ್ತೋ ನನಗೂ, ನಾನು ಟ್ರೈ ಮಾಡಿಲ್ಲಲ್ಲ, ಇದೇ ಫಸ್ಟ್ ಟೈಮ್ ನಾನು. ಯಾಕಂದರೆ ಎವ್ರಿ ಟೈಮ್ ಡಯಟ್ ಚಾಲೆಂಜ್ ಮಾಡಿದಾಗ ಪೋರ್ಷನ್ ಕಂಟ್ರೋಲ್ ಇತ್ತು, ಎಷ್ಟೇ ಹೆಲ್ದಿಯಾಗಿ ತಿಂದ್ರೂ ಒಂದು ಪೋರ್ಷನ್ ಕಂಟ್ರೋಲ್ ಅನ್ನೋದು ಇತ್ತು. ಬಟ್ ಈ ಡಯಟಲ್ಲಿ ಪೋರ್ಷನ್ ಕಂಟ್ರೋಲ್ ಇಲ್ಲ, ಬಟ್ ಹೆಲ್ದಿಯಾಗಿ ತಿನ್ನಬೇಕು. ಸೊ ಫುಡ್ ರುಟೀನ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ ರುಟೀನು, ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ, ಪಾಪು ಇರುತ್ತೆ ಅದನ್ನು ಮ್ಯಾನೇಜ್ ಮಾಡಬೇಕು, ಈ ಕಡೆ ಆರಾಧ್ಯ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ನನಗೆ ಎಲ್ಲ ಮಾಡ್ಕೊಂಡಿರೋದು ನಿಜವಾಗ್ಲೂ ಆಗೋದಿಲ್ಲ. ಹಂಗಾಗಿನೇ ಏನು ತಿಂತೀನಿ ಏನು ತೊಗೊಳ್ತಿರ್ತೀನಿ ಅನ್ನೋದು ನೀವು ನೋಡಬೇಕು ಅಂತಂದರೆ ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ನ ಮಿಸ್ ಮಾಡದೆ ನೋಡಬೇಕು. ಸೊ ಹಾಗಿದ್ರೆ ಈಗ ನಾನು ಫಸ್ಟ್ ಡೇ ಈ ಡಯಟ್ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದೆ, ಏನೇನೆಲ್ಲ ತೊಗೊಂಡೆ ಅನ್ನೋದನ್ನ ಹೋಗಿ ನೋಡ್ಕೊಂಬಂದ್ಬಿಡಿ. ಆಮೇಲೆ ಈ ಡಯಟ್ನ ಯಾರು ಫಾಲೋ ಮಾಡಬೇಕು ಯಾರು ಫಾಲೋ ಮಾಡಬಾರ್ದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬೇಗ ಹೋಗಿ ನೋಡ್ಕೊಂಬಂದ್ಬಿಡಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲ್ಲೇ ತೋರಿಸಿದ್ನಲ್ಲ ನನ್ನ ವೆಯ್ಟು, ಜಸ್ಟ್
ಈ ವಿಡಿಯೋ ಮಾಡೋದಕ್ಕೂ 1 day ಬಿಫೋರ್ ಅಷ್ಟೇ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ನನ್ನ ವೇಟ್ ಬಂದುಬಿಟ್ಟು 67.8 kg ಇದೆ ನೋಡಿ. ಇದು ನಾನು ಡಯಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸು. ಸೊ ಈಗ Day 1 ಚಾಲೆಂಜ್ ಥರನೇ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿವರೆಗೂ ಆಗುತ್ತೋ, ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದೂ. ನಾನೇನು ತೊಗೊಂಡೆ ಅಂದರೆ ಫಸ್ಟು ವೇಟ್ ಲಾಸ್ ಡ್ರಿಂಕು. ಇದ್ರ ಬಗ್ಗೆ ನಾನು ರೀಸೆಂಟಾಗಿ ವಿಡಿಯೋ ಮಾಡಿದ್ದೆ. ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ಗೆ ವೇಟ್ ಲಾಸ್ ಆಗಬೇಕು, ಅದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಜಾಸ್ತಿ ಆಗಬೇಕು ಅಂತಂದರೆ ಈ ಡ್ರಿಂಕ್ನ ತೊಗೊಳ್ಳಿ ಅಂತ ಹೇಳಿದ್ನಲ್ಲ. ಇದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಸೊ ಎಲ್ಲನೂ ಪ್ರತಿಯೊಂದು ಹೇಳಿದ್ದೆ ಆ ವಿಡಿಯೋಲಿ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಆ ಪೌಡರನ್ನು 1 tablespoon ಅಷ್ಟು ತೊಗೊಂಡ್ಬಿಟ್ಟು 1 liter ಅಷ್ಟು ನೀರಲ್ಲಿ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದನ್ನು ನಾನು ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ತೀನಿ ಫಸ್ಟ್ ವೇಟ್ ಲಾಸ್ ಡ್ರಿಂಕು. ಇದನ್ನು ಒಂದ್ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮಗೆ ಯಾವಾಗ ಯಾವಾಗ ತೊಗೋಬೇಕನ್ಸುತ್ತಲ್ಲ ಅವಾಗ ತೊಗೋಬೋದು ನೀವು, ಪ್ರಾಬ್ಲಮ್ ಏನೂ ಇಲ್ಲ. ನಾನು ಮಾರ್ನಿಂಗ್ ಟೈಮು ಒಂದು ದೊಡ್ಡ ಗ್ಲಾಸ್ ಅಷ್ಟು ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ಒಂದು 1/2 hour ಅಷ್ಟು ಗ್ಯಾಪ್ ಕೊಡ್ತೀನಿ, ಇಲ್ಲಾಂತಂದರೆ ಒಂದು 20 minutes ಮಿನಿಮಮ್ 20 minutes ಅಂತೂ ಗ್ಯಾಪ್ ಕೊಟ್ಟೆ ಕೊಡ್ತೀನಿ ಈ ಡ್ರಿಂಕ್ ತೊಗೊಂಡಾದಮೇಲೆ. ಈ ಡ್ರಿಂಕ್ ಬೇಡ, ನಾವು ಬೇರೆ ಯಾವುದಾದ್ರೂ ಡ್ರಿಂಕ್ ತೊಗೊಳ್ತೀವಿ ಅಂತಂದರೆ ನಾನು ಆಲ್ರೆಡಿ ತುಂಬ ವೇಟ್ ಲಾಸ್ ಡ್ರಿಂಕ್ಸ್ನ ತೋರಿಸಿದ್ದೀನಿ. ಸೊ ಬ್ರೆಸ್ಟ್ ಫೀಡ್ಗೆ ಹೆಲ್ಪ್ ಆಗುವಂಥದ್ದನ್ನ ವಿಡಿಯೋಸಲ್ಲಿ ಹೇಳಿರ್ತೀನಿಲ್ಲ, ಅಂಥವನ್ನ ತೊಗೊಳ್ಳಿ. ಇದಾಗಿ ಒಂದು 1/2 hour ಆದಮೇಲೆ ನಾನು ಇಲ್ಲಿ ನೆಕ್ಸ್ಟ್ ಪ್ರಿಪೇರ್ ಮಾಡ್ತಿರೋದೇನು ಅಂತಂದರೆ ಒಂದು ಬಯೋಟಿನ್ ಡ್ರಿಂಕ್ ಅಂತ ಹೇಳ್ಬೋದು. ಇದು ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂದರೆ ನನಗಂತೂ ಡೆಲಿವರಿ ಆದಮೇಲೆ ಈಗ ತುಂಬಾ ಹೇರ್ ಫಾಲ್ ಆಗ್ತಿದೆ, ಸಿವಿಯರ್ ಹೇರ್ ಫಾಲು. ಹಂಗಾಗಿ ಇದು ಮೇಯ್ನಾಗಿ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಮಿಲ್ಕ್ ಸಪ್ಲೈ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿನೇ ಈ ಡ್ರಿಂಕ್ನ ತೊಗೊಳ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು ನಮಗೆ ವಾಲ್ನಟ್ಸ್ ಬೇಕಾಗುತ್ತೆ, 2 walnuts, 2 dry anjeeru, 1 tablespoon ಅಷ್ಟು ಕುಂಬಳಕಾಯಿ ಬೀಜ, ಅದೇ ಥರ 1 tablespoon ಅಷ್ಟು ಸೂರ್ಯಕಾಂತಿ ಬೀಜ, ಹಾಗೆ ಗಸಗಸೆ. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿರೋದು 2 ಖರ್ಜೂರನ ತೊಗೊಂಡಿದ್ದೀನಿ, ಡೇಟ್ಸ್. ಆ್ಯಂಡ್ 1 tablespoon ಅಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ತೊಗೊಳ್ಳಿ 1 tablespoon ಅಷ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 4-5 ಬಾದಾಮಿ, ಇವನ್ನೆಲ್ಲನೂ ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು. ಇದನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 glass ಅಷ್ಟು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆಲ್ಲ ಏನು ಅಂತಂದರೆ ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಿರಲ್ಲ ಅಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನಟ್ಸು ಸೀಡ್ಸ್ ಎಲ್ಲ ತೊಗೊಂಡಾಗ. ಆ್ಯಂಡ್ ಏರ್ ಫಾಲ್ ಕಂಟ್ರೋಲ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ನೋಡಿ, ಒಂದು ದೊಡ್ಡ ಮಗ್ಗಷ್ಟು ಈ ಸ್ಮೂತಿ ರೆಡಿಯಾಗಿಬಿಡುತ್ತೆ. ಇದರಲ್ಲಿ ಬೇಕಿದ್ರೆ ನೀವು ಯಾವುದಾದ್ರೂ ಫ್ರೂಟ್ನ ಆ್ಯಡ್ ಮಾಡಿಕೊಂಡು ಸ್ಮೂತಿ ಥರ ಮಾಡ್ಕೋಬೋದು. ಯಾರಿಗೆ ವೇಟ್ ಲಾಸ್ ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಿಲ್ಲ, ಬರೀ ವೇಟ್ ಲಾಸ್ ಅಷ್ಟೇ ಮಾಡ್ತಿದ್ದೀವಿ ಅಂದರೆ ಅಂಥವರು ಜಸ್ಟ್ ಈ ಸ್ಮೂತಿನಷ್ಟೇ ಆ್ಯಸ್ ಎ ಬ್ರೇಕ್ಫಾಸ್ಟಾಗಿ ತೊಗೊಳ್ಬೋದು. ಬಟ್ ನಾನು ಆ್ಯಸ್ ಎ ಬ್ರೆಸ್ಟ್ ಫೀಡ್ ಮದರ್ ಆಗಿ ಹೊಟ್ಟೆ ಹಶ್ವಾಗ್ತಾನೇ ಇರುತ್ತಲ್ಲ, ಹಾಗಾಗಿ ಇದನ್ನು ತೊಗೊಂಡು ನನಗೆ ಮತ್ತೆ ಯಾವಾಗ ಹೊಟ್ಟೆ ಹಶ್ವಾಗುತ್ತಲ್ಲ 1 hour ಇಲ್ಲ 2 hour ಬಿಟ್ಟಾದಮೇಲೆ ಮತ್ತೆ ನಾನು ಬ್ರೇಕ್ಫಾಸ್ಟ್ ತೊಗೊಳ್ತೀನಿ. ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದು ಇಡ್ಲಿ. ಸೊ ಇಡ್ಲಿ ಮಾಡಿತ್ತು ಮನೆಯಲ್ಲಿ, ಇಡ್ಲಿ ಚಟ್ನಿ ಸ್ವಲ್ಪ ಸಾಂಬಾರು ಇದನ್ನು ತೊಗೊಂಡಿರೋದು. ಇದ್ರ ಬದಲಾಗಿ ನೀವು ಯಾವುದೇ ಥರದ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ತೊಗೋಬೋದು. ಹೇಳಿದ್ನೆಲ್ಲ, ಬ್ರೆಸ್ಟ್ ಫೀಡ್ ಮಾಡೋರು ಪೋರ್ಷನ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಆದಷ್ಟು ವೈಟ್ ರೈಸ್ನ ಅವಾಯ್ಡ್ ಮಾಡಬೇಕು, ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೇಕು ವೈಟ್ ರೈಸ್ನ ಅಂತ ಅಂದ್ಕೊಂಡು ಇಲ್ಲಿ 1 cup ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ 1 cup ಸಜ್ಜೆ ನುಚ್ಚನ್ನ ತೊಗೊಂಡಿದ್ದೀನಿ. ನಾನು ವ್ಲಾಗ್ಸಲ್ಲಿ ತಿಳಿಸಿದ್ದೆ ವೇಟ್ ಲಾಸ್ ಜರ್ನಿಗಂತಲೇ ನಾನು ಕೆಲವೊಂದು ಫುಡ್ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲಿ ಇದು ಒಂದು ಸಜ್ಜೆ ನುಚ್ಚು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಗೋಧಿ ನುಚ್ಚು ತೊಗೋಬೋದು. ಸೊ ಈ ಥರದ್ದು ನಾನಿಲ್ಲಿ ಏನು ತೊಗೊಳ್ತಿದ್ದೀನಿಲ್ಲ ಅದನ್ನು ಅಷ್ಟೇ ತೋರಿಸ್ತಿರೋದು, ನಿಮಗೊಂದು ಐಡಿಯಾ ಬರುತ್ತೆ ಅಂತ. ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ರೈಸ್ ಥರ ಮಾಡ್ಕೊಳ್ತೀನಿ. ಸೊ ದಟ್ ವೈಟ್ ರೈಸ್ ಬದಲಾಗಿ ಈ ಇದರಲ್ಲಿ ಮಾಡಿರೋವಂಥದ್ದು ಏನು ಸಜ್ಜೆ ನುಚ್ಚು ಅದೇ ರೀತಿಯಾಗಿ ಹೆಸರು ಕಾಳನ್ನ ಎರಡೂ ಸೇರಿಸಿ ಮಾಡಿರೋವಂಥದ್ದನ್ನ ತೊಗೊಂಡ್ರೆ ಇದರಲ್ಲಿ ಹೈ ಪ್ರೋಟೀನ್ ಹೈ ಫೈಬರ್ ಇರುತ್ತೆ. ಆ್ಯಂಡ್ ಸಜ್ಜೆ ಅನ್ನೋದು ಬ್ರೆಸ್ಟ್ ಮಿಲ್ಕ್ ತುಂಬ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಎಲ್ಲ ಪ್ರತಿಯೊಂದೂ ಸರ್ಚ್ ಮಾಡಿನೇ ನಾನು ನಿಮಗೆ ತಿಳಿಸೋದು. ಇವನ್ ನನಗೆ ಬೆನಿಫಿಟ್ ಬೇಕಲ್ಲ ಅದರಿಂದ, ಹಾಗಾಗಿನೇ ಇದರಿಂದ ನಾನು ಹೇಳಿದ್ನಲ್ಲ ಆದಷ್ಟು ವೈಟ್ ರೈಸ್ ತೊಗೊಳೋದ್ರಿಂದ ಏನು ಯೂಸೇ ಇಲ್ಲ. ಹೇಳಬೇಕು ಅಂತಂದರೆ ಇನ್ನು ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಮಾಡುತ್ತೆ ಆ್ಯಂಡ್ ಬೇಗನೆ ಹೊಟ್ಟೆ ಹಶ್ವಾಗಿಬಿಡುತ್ತೆ ಎಷ್ಟೇ ತಿಂದ್ರೂ ವೈಟ್ ರೈಸು. ಬಟ್ ಈ ಥರದನ್ನ ತೊಗೊಂಡಾಗ ಏನಾಗುತ್ತೆ ಅಂದರೆ ಇವೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇವು,
ನಮಗೆ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದೇ ರೀತಿಯಾಗಿ ನಮಗೆ ಇದರಲ್ಲಿ ತುಂಬ ಪ್ರೋಟೀನು ಫೈಬರ್ ರಿಚ್ ಇರುವಂಥ ಫುಡ್ಡು. ಹಾಗಾಗಿಯೇ ನಾನು ವೈಟ್ ರೈಸ್ ಬದಲಾಗಿ ಇದನ್ನು ಈ ಥರದನ್ನ ತೊಗೊಳೋದಕ್ಕೆ ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಇವೆರಡನ್ನೂ ನಾನು ಸ್ವಲ್ಪ ಜಾಸ್ತಿನೇ ಮನೆಯಲ್ಲಿ ಎಲ್ಲರಿಗೂ ಸೇರಿ ಮಾಡಿರೋದು. ಒಬ್ಬರಿಗೆ ಅಂತಂದರೆ ಜಸ್ಟ್ ಒಂದೊಂದು ಇಡಿಯಷ್ಟು ಎರಡು ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಮಾಡಿಕೊಂಡ್ರೆ ಸಾಕು, ಅದೇ ಒಬ್ರಿಗೆ ರಾಮ್ಸಾಗಿ ಸರಿ ಹೋಗುತ್ತೆ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ಕಪ್ ಅದೊಂದು ಕಪ್ ಇದೊಂದು ಕಪ್ಪಿಗೆ ನುಚ್ಚು ಹಾಗೆ ಹೆಸರುಕಾಳಿಗೆ ಇಲ್ಲಿ ಡಬಲ್ ನಾಲ್ಕೂವರೆ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಿಮಾಲಯ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು. ಅದನ್ನು ಹಾಕ್ಬಿಟ್ಟು ಮೂರಿಂದ ನಾಲ್ಕು ವಿಷಲ್ ಬರೆಸ್ಕೊಂಡ್ರೆ ಸಾಕು. ನಮಗೆ ಕಿಚಡಿ ಥರ ಬೇಕು, ಎಲ್ಲ ವೆಜಿಟೇಬಲ್ಸ್ ಹಾಕಿ ನಾವು ಕಿಚಡಿ ಥರ ಮಾಡ್ಕೊತೀವಿ ಅಂತಂದರೆ ಫೈನ್, ಇನ್ನೂ ಚೆನ್ನಾಗಿರುತ್ತೆ. ನನಗೆ ಮನೇಲಿ ಹೆಂಗೋ ಸಾಂಬಾರು ಪಲ್ಯ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ನಾನು ಅದನ್ನು ತೊಗೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಇನ್ ಬಿಟ್ವೀನು ನನಗೆ ಲಂಚ್ ಟೈಮಲ್ಲಿ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತು ಲಂಚ್ ಮಿಡಲ್ ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಯಿತು, ಹಾಗಾಗಿ ಯಾವುದಾದ್ರೂ ಒಂದು ಫ್ರೂಟ್ ತೊಗೋಬೋದು. ನಾನು ಇಲ್ಲಿ ಆ್ಯಪಲ್ನ ತೊಗೊಂಡಿದ್ದೀನಿ. ಇದು ಏನು ಅಂತಂದರೆ ನಾನು ಮಧ್ಯಾಹ್ನ ಊಟಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡಿದ್ದೆ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ ಮನೆಯಲ್ಲಿ ನಾವು ಮಾಡಿದ್ದೆ ಈಗ ನಾನು ರೈಸ್ ಆದಷ್ಟು ಕಡಿಮೆ ಮಾಡೋಣ ಅಂದ್ಕೊಂಡೆನಲ್ಲ, ಅದೇ ಥರ ಅವ್ರಿಗೆ ವೈಟ್ ರೈಸ್ ಮಾಡಿಬಿಟ್ಟು ಈ ಥರ ಕರಿ ಮಾಡಿದರೆ ಅವ್ರಿಗೂ ಯೂಸ್ ಆಗುತ್ತೆ ಆ್ಯಂಡ್ ನಾನು ತಿನ್ಬೋದು ಅದನ್ನೇ. ಡಬಲ್ ಡಬಲ್ ಸರಿ ಕುಕ್ ಮಾಡೋದಕ್ಕೆ ಬೇಕಾಗಲ್ಲ ಅಂತಂದ್ಬಿಟ್ಟು ಈ ಥರ ಐಡಿಯಾ ಮಾಡಿದೆ. ಸೊ ನೋಡಿ, ನಾವು ಅವಾಗೆ ನುಚ್ಚು ಮತ್ತು ಹೆಸರುಕಾಳಿಂದ ಮಾಡಿರೋ ಅಂಥದ್ದು ರೈಸ್ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಹೆಂಗಿರುತ್ತೋ ಅಂತ ಅಂದ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು, ಲಿಟ್ರಲಿ ನಮಗೆ ಅನ್ನ ತಿನ್ನೋ ಫೀಲಿಂಗೇ ಬಂತು ನನಗೆ. ಆ್ಯಂಡ್ ಇಲ್ಲಿ ನಿಮಗೇನು ಕ್ವಾಂಟಿಟಿ ತೋರಿಸ್ತಿದ್ದೀನಲ್ಲ ಅಷ್ಟೇ ಅಲ್ಲ, ನಾನು ಹೇಳ್ತಿದ್ದೀನಲ್ಲ ನನಗೆ ಎಷ್ಟು ಹೊಟ್ಟೆ ತುಂಬಿತ್ತು ಈಗ ನಿಮಗೆಲ್ಲ ಇಟ್ಕೊಂಡು ತೋರಿಸಿದ ಮೇಲೆ. ಮತ್ತು ನನಗೆ ಇನ್ನೂ ತಿನ್ನಬೇಕು ಅಂತ ಅನಿಸಿದರೆ ಡೆಫಿನೆಟ್ಲಿ ನಾನು ಹಾಕ್ಕೊಂಡು ತಿಂದೇ ತಿಂತೀನಿ. ಇದು ಏನು ಅಂದರೆ ನಿಮಗೆ ಪ್ರೆಸೆಂಟೇಷನ್ಗೆ ನಾನು ಪ್ಲೇಟಲ್ಲೆಲ್ಲ ಇಟ್ಕೊಳ್ಬೇಕಾದ್ರೆ ನಿಮಗೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿರ್ತೀನಿ. ಬಟ್ ಆಮೇಲೆ ನನಗಿನ್ನೂ ಬೇಕು ಅಂತಂದರೆ ಡೆಫಿನೆಟ್ಲಿ ಹಾಕ್ಕೊಂಡು ತಿಂತೀನಿ ನಾನು. ಅದಕ್ಕೆ ಹೇಳ್ತಿರೋದು, ಬ್ರೆಸ್ಟ್ ಫೀಡ್ ಮಾಡೋರು ಪೋರ್ಷನ್ ಕಂಟ್ರೋಲ್ ಮಾಡಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ, ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸಿಂದ ಮಾಡಿರೋವಂಥ ಕರಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಎರಡರಿಂದ ಮೂರು ತುತ್ತಾಗುವಷ್ಟು ವೈಟ್ ರೈಸ್ನ ತೊಗೊಂಡಿದ್ದೀನಿ. ಫಸ್ಟ್ ಡೇ ಎಲ್ಲ ಒಂದೇ ಸರಿ ಫುಲ್ ಕಂಪ್ಲೀಟಾಗಿ ಬಿಟ್ಬಿಟ್ರೆ ನಮಗೂ ಇದು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂಚೂರು ತೊಗೊಂಡಿದ್ದೀನಿ, ಸ್ಯಾಟಿಸ್ಫೈ ಆಗಲಿ ಅಂತೇಳಿ. ಇದಿಷ್ಟು ನಾನು ಮಧ್ಯಾಹ್ನಕ್ಕೆ ತೊಗೊಂಡಿರೋದು. ಆ್ಯಂಡ್ ಇದ್ರ ಜೊತೆಗೆ ಸಲಾಡ್ ತೊಗೊಳ್ರಿ, ರಾ ಸಲಾಡು, ಕ್ಯಾರೆಟು, ಕುಕುಂಬರು, ಬೀಟ್ರೂಟು ಅಂಥವು ಇನ್ನೂ ಚೆನ್ನಾಗಿರುತ್ತೆ, ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ವೆಯ್ಟ್ ಲಾಸ್ಗೆ. ಸೊ ಇವೆಲ್ಲನೂ ತೊಗೊಂಡಿರೋದು ನಾನು ಮಧ್ಯಾಹ್ನ ಊಟಕ್ಕೆ. ಇದ್ರ ಬದಲಾಗಿ ಬೇರೆ ಏನು ಆಪ್ಷನ್ ಅಂದರೆ ಮಲ್ಟಿಗ್ರೇನ್ ಇರೋವಂಥ ಮಾಡಿರೋವಂಥದ್ದು ಚಪಾತಿ ತೊಗೋಬೋದು ನೀವು, ಇಲ್ಲ ಜೋಳದ ರೊಟ್ಟಿ, ಮುದ್ದೆ ಆ ಥರದನ್ನ ಪ್ರಿಫರ್ ಮಾಡಿ. ಆದಷ್ಟು ವೈಟ್ ರೈಸ್ನ ಅವಾಯ್ಡ್ ಮಾಡಿ, ಇಲ್ಲಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ನಾನು ಬರೀ ರೈಸ್ ಅಷ್ಟೇ, ವೈಟ್ ರೈಸ್ ಅಷ್ಟೇ ತಿಂದಿದ್ರೆ ಎಷ್ಟು ಕ್ವಾಂಟಿಟಿ ತೊಗೊಳ್ತಿದ್ನಲ್ಲ. ಸೊ ಅದ್ರ ಬದಲಾಗಿ ನಾನಿಲ್ಲಿ ಈ ಥರದ್ದು ಮಾಡ್ಕೊಂಡು ತಿಂದಿದ್ದೀನಿ. ಸೊ ನನಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗಬೇಕು, ಅದೇ ರೀತಿಯಾಗಿ ಬ್ರೆಸ್ಟ್ ಮಿಲ್ಕ್ಗೂ ಹೆಲ್ಪ್ ಆಗಬೇಕು. ಸೊ ನೆಕ್ಸ್ಟ್ ಇದು ಏನು ಅಂತಂದರೆ ಊಟ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ನಾನು ಶೂಟ್ ಮಾಡಿರೋದು. ಬೆಳಗ್ಗೆ ಮಾಡಿಟ್ಟಿರೋವಂಥದ್ದು ವೆಯ್ಟ್ ಲಾಸ್ ಡ್ರಿಂಕ್ ಇದೆಯಲ್ಲ, ಜಸ್ಟ್ ಕುಡಿಯೋ ಟೈಮ್ಗೆ ಬಿಸಿ ಮಾಡ್ಕೋಬೇಕು. ನಾವು ಟೀ ಹೇಗೆ ಕುಡಿತೀವಲ್ಲ ಅದೇ ರೀತಿಯಾಗಿರಬೇಕು. ಅರೌಂಡ್ ನಾನು ಇದನ್ನು ತೊಗೊಂಡಾಗ 4:30 ಹಂಗಾಗಿತ್ತು ಅಂದ್ಕೊತೀನಿ. ಆ ಟೈಮಲ್ಲಿ ಮತ್ತೆ ಒಂದು ಗ್ಲಾಸ್ ಅಷ್ಟು ಡ್ರಿಂಕ್ನ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಖಾಲಿಯಾಗಕ್ಕೆ ಬಂದಿದೆ, ಇನ್ನು ಚೂರಿದೆ. ನೀವು ಯಾವಾಗಾದರೂ ತೊಗೋಬೋದು ಈ ಡ್ರಿಂಕ್ನ, ಬಟ್ ನೆನ್ಪಿಟ್ಕೊಳ್ಳಿ ಊಟ ಆದಮೇಲೆ ಒಂದು 15-20 minutes ಗ್ಯಾಪ್ ಬಿಟ್ಟು, ಊಟ ಆದಮೇಲೆ ತೊಗೊಳೋ ಹಾಗಿದ್ರೆ ಸ್ವಲ್ಪ ಅಷ್ಟಾದರೂ ಗ್ಯಾಪ್ ಬಿಟ್ಟು ತೊಗೋಬೇಕು. ಸೊ ಈವ್ನಿಂಗ್ ಅಂತೂ ತುಂಬಾ ಹೊಟ್ಟೆ ಹಶ್ವಾಗ್ತಿರುತ್ತೆ ನನಗಂತೂ. ಸೊ ಆ ಟೈಮಲ್ಲಿ ಅವತ್ತು ನಾನು ತೊಗೊಂಡಿರೋದೇನು ಅಂದರೆ ಸ್ವಲ್ಪ ಚುರುಮುರಿ ಮನೆಯಲ್ಲೇ ಮಾಡಿರೋವಂಥದ್ದು. ಮೇಲ್ಗಡೆ ಎಷ್ಟು ಅವಾಯ್ಡ್ ಮಾಡಬೇಕು ಅಂದ್ಕೊಂಡ್ರು, ಏನೋ ಮೇಲ್ಗಡೆ ಸ್ವಲ್ಪ ಖಾರ ಹಾಕ್ಕೊಂಡೆ ಮಿಕ್ಸ್ಚರು. ಆ್ಯಂಡ್ ಈವ್ನಿಂಗ್ ನನಗೆ ತೊಗೊಂಡಿರೋವಂಥ ಸ್ನ್ಯಾಕ್ಸ್ ಏನಿತ್ತಲ್ಲ ಹೊಟ್ಟೆ ಫುಲ್ಲಾಗಿತ್ತು. ನೈಟ್ ಟೈಮ್ ಅಷ್ಟೊಂದು ಹೊಟ್ಟೆ ಹಶ್ವಾಗಿರಲಿಲ್ಲ, ಆದರೂ ಮತ್ತೆ ಮಿಡ್ ನೈಟಲ್ಲೆಲ್ಲ ಹೊಟ್ಟೆ ಹಶ್ವಾಗುತ್ತೆ ಅಂತೇಳ್ಬಿಟ್ಟು ಏನು ಮಾಡಿದೆ, ಒಂದು ಚಪಾತಿ ಮಲ್ಟಿಗ್ರೇನ್ ಚಪಾತಿಗೆ ಅದೇ ಕರಿ ಏನು ತೊಗೊಳ್ಳೋದು ಅಂತೇಳಿ ನಾನೇನು ಅಂದ್ಕೊಂಡೆ. ಸ್ವಲ್ಪ ಕ್ರೇವಿಂಗ್ಸ್ ಬೇರೆ ಆಗ್ತಿತ್ತಲ್ಲ, ಸ್ವಲ್ಪ ತುಪ್ಪ ಬೆಲ್ಲ ಏನು ಪ್ಯೂರ್ ಆಗಿರೋವಂಥ ಬೆಲ್ಲನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ಪ್ರೆಡ್ ಮಾಡಿ ಒಂಚೂರು ಬಿಸಿ ಮಾಡಿಬಿಟ್ಟು ಅದನ್ನು ರೋಲ್ ಆಗಿ ತೊಗೊಂಡೆ. ತುಂಬ ಟೇಸ್ಟಿ ಆಗಿರುತ್ತೆ ಇದು ಅಂತೂ. ಸೊ ಇದನ್ನು ಒಂದು ತೊಗೋಬೇಕು ಅಂದ್ಕೊಂಡೆ. ಮತ್ತು ಆಮೇಲೆ ಹೇಳಿದ್ನಲ್ಲ, ಚೆನ್ನಾಗಿದ್ದರೆ ತಿನ್ಬಿಡ್ತೀವಿ. ಸೊ ಹಾಗಾಗಿನೇ ಇಲ್ಲಿ ಪೋರ್ಷನ್ ಕಂಟ್ರೋಲ್ ಮಾಡೋದೇನು ಬೇಡ, ತಿನ್ನಬೇಕು ಅನ್ಸಿದ್ರೆ ತಿನ್ನೋಣ. ಇದೊಂಥರ ನಮಗೆ ಈ ಟೈಮ್ ಮತ್ತೆ ಮತ್ತೆ ಬರಲ್ಲಲ್ಲ,
ಹೇಗೋ ಬೇಬಿಗೋಸ್ಕರನೇ ಇವೆಲ್ಲ ಮಾಡ್ತಿರೋದು. ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇನ್ನೊಂದು ಚಪಾತಿ, ಎರಡು ಚಪಾತಿ ನೈಟಲ್ಲಿ ನಾನು ತೊಗೊಂಡಿರೋದು ವಿತ್ ಅದು ಹೇಳಿದ್ನಲ್ಲ ಸ್ಪ್ರೆಡ್ ಇದೇನು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಯೂಸ್ ಮಾಡಬೇಡಿ. ನಾನು ಸಕ್ಕರೆನ ತೊಗೊಳ್ತಿದ್ದೆ ಮೊದಲೆಲ್ಲ, ಬಟ್ ಈಗ ಸಕ್ಕರೆನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ, ಅದ್ರ ಬದಲಾಗಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ನಿಮ್ಮ ಇಷ್ಟ, ನಿಮಗೆ ಈ ಥರ ಮಲ್ಟಿಗ್ರೇನ್ ಚಪಾತಿ ಜೊತೆ ಯಾವುದಾದ್ರೂ ಪಲ್ಯ ತೊಗೋಬೇಕು ಅನಿಸಿದ್ರೆ ತೊಗೋಬೋದು, ಇಲ್ಲಾಂತಂದರೆ ನಿಮಗೆ ಬೇರೆ ಯಾವುದಾದ್ರು ಸೂಪ್ಸು, ಸೊ ಆ ಥರ ನಿಮಗೆ ಹೊಟ್ಟೆ ತುಂಬೋ ಅಷ್ಟು ನೀವು ತಿನ್ನಬೇಕು. ನಾರ್ಮಲ್ ವೆಯ್ಟ್ ಲಾಸ್ ಡಯಟ್ಸಲ್ಲಿ ನಾನು ಏನು ಹೇಳ್ತಿದ್ದೆ, ಡಿನ್ನರ್ನ ನೀವು 8 ಗಂಟೆಗೆ 7:30 ಒಳಗಡೆ ನೀವು ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಹೇಳ್ತಿದ್ದೆ. ಬಟ್ ಈಗ ಆ ಥರ ಮಾಡೋದಕ್ಕಾಗೋದಿಲ್ಲ. ಯಾಕೆ ಹೇಳಿ, ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀವಲ್ಲ, ನಮಗೆ ಫ್ರೀಕ್ವೆಂಟಾಗಿ ಹೊಟ್ಟೆ ಹಶ್ವ ಅದಂಗೆ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಈಗ ಪರ್ಟಿಕ್ಯುಲರಾಗಿ ಬೇಗ ಅಂತೂ ಊಟ ಮುಗಿಸೋದಕ್ಕಾಗೋದಿಲ್ಲ, ಮುಗಿಸಿದ್ರೂ ಆಮೇಲೆ ಮತ್ತೆ ಹೊಟ್ಟೆ ಹಶ್ವಾಗೇ ಆಗುತ್ತೆ. ಸೊ ನಾನು ಊಟ ಮಾಡೋದು ಕಂಪ್ಲೀಟಾಗಿ ಎಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಅರೌಂಡ್ 10 ಹೇಳ್ತೀನಿಲ್ಲ, ಊಟ ನಾವು 9 ಗಂಟೆ 10 ಗಂಟೆಗೆ ಮಾಡಿದ್ರು ಈ ಟೈಮ್ ಆಗೇ ಆಗಿಬಿಡುತ್ತೆ. ಈಗಂತೂ ಟೈಮ್ ಮೇಂಟೈನ್ ಮಾಡ್ತಿಲ್ಲ ಈ ಡಯಟ್, ಸ್ಪೆಷಲಿ ಈ ಡಯಟ್ ಚಾಲೆಂಜಲ್ಲಿ ನೈಟ್ ಡಿನ್ನರ್ಗೆ. ಬಟ್ ನಾರ್ಮಲಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋರು ಕಂಪಲ್ಸರಿ ನೀವು 8 ಗಂಟೆ 7 ಗಂಟೆ ಒಳಗಡೆ ಊಟ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ ವೆಯ್ಟ್ ಲಾಸ್. ಸೊ ಇದಿಷ್ಟು ನಾನು ಫಸ್ಟ್ ಡೇ ಡಯಟ್, ನನ್ನ ಡಯಟ್ ಚಾಲೆಂಜ್ ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತೊಗೊಂಡಿರುವಂಥದ್ದು ಫುಡ್ ರೂಟೀನು. ಸೊ ನೆಕ್ಸ್ಟ್ ಡೇ ಯಾವ ರೀತಿಯಾಗಿ ಫುಡ್ ತೊಗೊಂಡೆ, ಏನೇನಾಯಿತು, ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಯ್ತಾ ಇಲ್ಲ ಅಂತ ಪ್ರತಿಯೊಂದೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ನೈನ್ ಡಯಟ್ನ ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಬ್ರೆಸ್ಟ್ ಫೀಡ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೈಂಡ್ ಇಟ್ಕೊಳ್ಳಿ, ಕ್ವಾಂಟಿಟಿ ನೀವು ಪೋರ್ಷನ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ 3 ಚಪಾತಿ ತಿನ್ಬೇಕನ್ಸುತ್ತಾ, ತಿನ್ನಿ, ರೈಸ್ ತಿನ್ಬೇಕನ್ಸುತ್ತಾ. ಸೊ ನಾನಿಲ್ಲಿ ಅನ್ಹೆಲ್ದಿನ ಕಟ್ ಮಾಡೋದಕ್ಕೆ ಈ ಡಯಟ್ ಚಾಲೆಂಜ್ನ ತೊಗೊಂಡಿರೋದು. ಆ್ಯಂಡ್ ಹೇಳಿದ್ದಲ್ಲ ಪಾಪುಗೂ ಏನೂ ಎಫೆಕ್ಟ್ ಆಗಬಾರ್ದು, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ಬ್ರೆಸ್ಟ್ ಫೀಡ್ ಮಾಡೋರು ಈ ಡಯಟ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ತಿರ್ತಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಪೋರ್ಷನ್ ಕಂಟ್ರೋಲ್. ಸೊ ಅವ್ರಿಗೆ ಆಲ್ರೆಡಿ ವೀಡಿಯೋಲಿ ತಿಳಿಸಿದ್ದೀನಿ, ಲೈಕ್ ನೀವು ಬ್ರೆಸ್ಟ್ ಫೀಡ್ ಏನೂ ಮಾಡ್ತಿಲ್ಲ, ಜಸ್ಟ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ ಅಂತಂದರೆ ಏನೇನು ಸ್ಕಿಪ್ ಮಾಡಬೇಕು ಅವರು ಅನ್ನೋದನ್ನ ನಾನು ತಿಳಿಸಿದ್ದೀನಿಲ್ಲ, ಅದ್ರ ಥರ ನೀವು ಫಾಲೋ ಮಾಡಿ. COD, ಥೈರಾಯ್ಡ್ ಈ ಥರ ಹೆಲ್ತ್ ಇಶ್ಯೂಸ್ ಇರೋರು ನಿಮ್ಗೆ ಏನು ತೊಗೋಬೇಕು, ಫುಡ್ ಏನು ತೊಗೋಬಾರ್ದು ಅಂತ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ನಿಮಗೂ ಗೊತ್ತಿರುತ್ತೆ ಅಂಥ ಫುಡ್ ಇದರಲ್ಲಿ ಏನಾದರೂ ತೋರಿಸಿದರೆ ಅದನ್ನು ಸ್ಕಿಪ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಏನಾದರೂ ಫಾಲೋ ಮಾಡ್ಬೋದು. ಸೊ ಯಾರೆಲ್ಲ ಬ್ರೆಸ್ಟ್ಫೀಡ್ ಮಾಡ್ತಾ ಇರ್ತಿಲ್ಲ ಅಂತವ್ರು ಖುಷಿಯಾಗಿ ಈ ಡಯಟ್ನ ಫಾಲೋ ಮಾಡಿ. ಆ್ಯಂಡ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿರಲ್ಲ, ಇದೊಂದು ಹೊಸ ಟ್ರೈ ಅನ್ಬೋದು. ನೋಡೋಣ ಚಾಲೆಂಜ್ ಥರ ನೋಡೋಣ, 1 ವೀಕ್ ಆದಮೇಲೆ ನಿಮಗೆ ನನ್ನ ವೆಯ್ಟ್ನ ಅಪ್ಡೇಟ್ ಮಾಡ್ತೀನಿ ಖಂಡಿತ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮತ್ತೆ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದೆ ಅಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.